ಈಗ ಅಲ್ಲಿ ಶಿವಮೊಗ್ಗ ಸಿಟಿಲಿ ಬಿಡಾಡಿ ಹಸುಗಳು ಮತ್ತು ಕುದುರೆಗಳು ಎಲ್ಲ ತುಂಬ ಜಾಸ್ತಿ ಆಗಿದೆ. ವಾಹನ ಸವಾರರಿಗೂ ತುಂಬ ಕಷ್ಟ ಆಗ್ತಿದೆ. ಮತ್ತು ನಾವು ಪ್ರಾಣಿ ದಯಾ ಸಂಘದವರಾಗಿ ಹೇಳಬೇಕು ಅಂತಂದರೆ ನಮಗೂ ತುಂಬ ಕಾಲ್ಗಳು ಬರ್ತವೆ. ಅಪಘಾತ ಆಗಿದೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಹೊಡೆತ ಬಿದ್ದೆ ಬನ್ನಿ ರೆಸ್ಕ್ಯೂ ಮಾಡಿ ಅಂತಂದ್ಬಿಟ್ಟು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಹಸುಗಳಿಗೆ ಕುದುರೆಗಳಿಗೆ ತುಂಬ ಓನರ್ಗಳು ಇರ್ತಾರೆ, ಅವು ಹಾಲು ಕೊಡಲ್ಲ ಮತ್ತು ಈ ಕುದುರೆಗಳು ಅವು ಕೆಲಸಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೀದಿಗೆ ಬಿಟ್ಟಿರೋ ಜಾಸ್ತಿ ಆಗಿರುತ್ತೆ. ಹಂದಿಗಳಿಗೂ ಅಷ್ಟೇ, ಅದಕ್ಕೆ ಆದಂಥ ಓನರ್ಗಳು ಇರ್ತಾರೆ. ಇದಕ್ಕೊಂದು ಕಠಿಣ ಕ್ರಮ ಗೌರ್ಮೆಂಟ್ನವ್ರು ತಂದು ಅವ್ರವ್ರ ಪ್ರಾಣಿಗಳು ಅವರವ್ರು ಸರಿಯಾಗಿ ಸಾಕೊಂಡು ಅದು ಉಪಯೋಗಕ್ಕೆ ಬರ್ದಿದ ನಂತರ ಅದನ್ನ ಮತ್ತೆ ಅವರೇ ನೋಡ್ಕೊಳ್ಳೋ ಥರ ಕಾನೂನುಗಳು ತರಬೇಕು. ಇಲ್ಲ ಅಂತಂದರೆ ಈ ಹಸುಗಳದ್ದು ಮತ್ತು ಈ ಪ್ರಾಣಿಗಳದ್ದು ಪ್ರಾಬ್ಲಮ್ಗಳನ್ನ ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದ್ರ ಓನರ್ಗಳನ್ನ ಹುಡುಕ್ಬಿಟ್ಟು ಅವರೇ ಅದನ್ನು ಸಾಕುವಂಥ ಒಂದು ಕ್ರಮ ಕೈಗೊಳ್ಬೇಕು. ಮತ್ತು ಈಗ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಪ್ರಾಣಿ ದಯಾ ಸಂಘಕ್ಕೂ ಜಾಗ ಮಂಜೂರಾತಿ ಕೆಲಸ ನಡೀತಾ ಇದೆ. ಅಂಥದ್ದಾದಾಗ ಪ್ರಾಣಿಗಳನ್ನ ಅಲ್ಲೇ ತಂದು ನೋಡ್ಕೊಳ್ಳೋ ಅಂಥದ್ದು ಮಾಡಿ. ಈ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆಗ್ತಿರೋದ್ರಿಂದ ಈ ಥರ ಪ್ರಾಣಿಗಳನ್ನೆಲ್ಲ ರೋಡಲ್ಲಿ ಇರಬಾರ್ದು ಅನ್ನೋದು ನಮ್ಮದೊಂದು ಅನಿಸಿಕೆ. ಶಿವಮೊಗ್ಗ ನಗರದಲ್ಲಿ ದಿನಕ್ಕೆ ನಮಗೆ ಹೆಚ್ಚು ಕಮ್ಮಿ 60-70 ರೆಸ್ಕ್ಯೂ ಕಾಲ್ಸ್ ಬರುತ್ತೆ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಆಳ್ಕೊಳ ಸರ್ಕಲ್ ಆಕ್ಸಿಡೆಂಟ್ಸ್ ಆಗಿದೆ, ಬಸ್ ಸ್ಟ್ಯಾಂಡ್ ಹತ್ರ ಆಕ್ಸಿಡೆಂಟ್ಸ್ ಆಗಿದೆ, ಸಾಗರ ರೋಡಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ. ಶಿವಮೊಗ್ಗ ನಗರ ಅಷ್ಟೇ ಅಲ್ಲ, ಸುತ್ತಮುತ್ತಲು ತರೀಕೆರೆಯಿಂದ ಹಿಡ್ದು ಭದ್ರಾವತಿಯಿಂದ ಹಿಡ್ದು ದಾವಣಗೆರೆಯಿಂದ ಹಿಡ್ದು ಫುಲ್ ಆಲ್ಮೋಸ್ಟ್ ಒಂದು 7-8 ಸಿಟೀಸಿಂದ ನಮಗೆ ರೆಸ್ಕ್ಯೂ ಕಾಲ್ ಬರುತ್ತೆ. ಇದನ್ನು ಹೆಂಗಾರು ಮಾಡಿ ಕಂಟ್ರೋಲ್ ಮಾಡಲೇಬೇಕು. ಹಂಗಾಗಿ ದಯವಿಟ್ಟು ಮಹಾನಗರ ಪಾಲಿಕೆಯವರು ಎಲ್ರಿಗೂ ನಾವು ಕೇಳ್ಕೊಂಡಿದ್ದೀವಿ ಆಲ್ರೆಡಿ. ಆಲ್ರೆಡಿ ನಮಗೆ ಇವಾಗ ಜಾಗ ಸ್ಯಾಂಕ್ಷನ್ ಆಗಿದೆ, ಅದೊಂದು ಸ್ವಲ್ಪ ಪ್ರೊಸೆಸ್ ನಡೀತಾ ಇದೆ. ಇನ್ನೇನು ರೀಸೆಂಟ್ ಒಂದು 3-4 ಮಂತ್ಸಲ್ಲಿ ನಮಗೆ ಅಲರ್ಟ್ ಆಗುತ್ತೆ. ಯಾವುದೇ ಆಕ್ಸಿಡೆಂಟ್ಸ್ ಆಗಿರೋ ಅನಿಮಲ್ಸ್ ಯಾವುದು ಸಫರ್ ಆಗಬಾರ್ದು ಅಷ್ಟೇ. ನಮ್ದು ಏನಂದರೆ ಮೋಟೋ ಏನಂದರೆ ಅನಿಮಲ್ಸ್ಗಳು ರೋಡಲ್ಲಿ ಸಾಯಬಾರ್ದು. ಆಮೇಲೆ ಇವಾಗ ಏನು ಬರ್ತ್ ಕಂಟ್ರೋಲ್ ಟೆಂಡರು ಅದೆಲ್ಲ ಮಾಡ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ನಮಗೆ ಯಾವುದೂ ಆಕ್ಸಿಡೆಂಟ್ಸ್ ಆಗೋಲ್ಲ, ಜಾಸ್ತಿ ಅನಿಮಲ್ಸ್ಗಳು ರೋಡಲ್ಲಿ ಸಿಗೋಲ್ಲ. ಈಗ ನಮಗೆ ಜಾಸ್ತಿ ಸ್ಮಾರ್ಟ್ ಸಿಟಿ ಹೆಂಗಿರಬೇಕು ಅಂತಂದರೆ ನಮಗೆ ಜಾಸ್ತಿ ಕ್ಲೀನ್ ಇದ್ರೇ ಅಲ್ವಾ. ಈಗ ಅನಿಮಲ್ಸ್ಗಳು ರೋಡಲ್ಲೆಲ್ಲ ಸಾಯ್ತವೆ, ಚರಂಡಿಯಲ್ಲೆಲ್ಲ ಬಿದ್ದು ಇದು ಮಾಡ್ತವೆ ಅಂತಂದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಸ್ಮಾರ್ಟ್ ಸಿಟಿ ಒಂದು ಮೂಲ ಕಾರಣ ಸ್ಮಾರ್ಟ್ ಸಿಟಿ ಅಂತ ಆಗೋದೇ ಅವಾಗ. ಹಂಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದು ರೆಸ್ಕ್ಯೂ ಕಾಲ್ ಸರ್, ನೀವು ನಾವೇ ಮಾಡಬೇಕು ರೆಸ್ಕ್ಯೂ ಮಾಡಬೇಕು ಅಂತ ಇಲ್ಲ. ಶಿವಮೊಗ್ಗ ನಗರದಲ್ಲಿ ನಾವೇ ಮಾಡಬೇಕು, ಎಲ್ಲರೂ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಎಲ್ಲ ನಮಗೆ ಫೋನ್ ಮಾಡಬೇಕು ಅಂತ ಇಲ್ಲ. ದಯವಿಟ್ಟು ನೀವು ಕೈ ಜೋಡಿಸಿ, ಯಾವುದೇ ರೆಸ್ಕ್ಯೂ ಬಂತು ಅಂದ್ರೂ ನೀವು ಹಾಸ್ಪಿಟ್ಲಿಗೆ, ವೆಟರ್ನರಿ ಕ್ಲಿನಿಕ್ಗೆ, ಕಾಲೇಜಿಗೆ ಕರ್ಕೊಂಡು ಹೋಗಿ ಸಹಕರಿಸ್ಬೇಕಂತ ವಿನಂತಿ. ಇಲ್ಲ, ಅದೇ ರೋಡಲ್ಲೆಲ್ಲ ನಾಯಿಗಳೆಲ್ಲ ಬರ್ತಾ ಇರುತ್ತಲ್ವಾ, ಅದಕ್ಕೆ ಸಾಕೊಂಡಿರೋರು ಕಟ್ಟಾಕೋಬೇಕು. ಇಲ್ಲ ಅಂತಂದರೆ ಯಾವುದಕ್ಕಾದ್ರೂ ಒಂದಕ್ಕೆ ವಹಿಸ್ಕೊಡ್ಬೇಕು, ತೊಗೊಂಡು ಹೋಗ್ತಾರಲ್ವ ಅದಕ್ಕೆ ಕೊಡಬೇಕು. ಯಾಕಂದರೆ ರೋಡ್ಗಳಲ್ಲಿ ವೆಹಿಕಲ್ಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಬರ್ತಾ ಇರ್ತಾರಲ್ಲ, ಅದಕ್ಕೆ ಓಡಿಸ್ಕೊಂಡ್ಬಂದ್ಬಿಟ್ರೆ ಬೀಳೋದು, ಆಕ್ಸಿಡೆಂಟ್ ಆಗೋದು ಹಂಗೆಲ್ಲ ಆಗುತ್ತೆ. ಪ್ರಾಣಿಗಳು ರೋಡ್ ತುಂಬ ಇದ್ದಾವೆ, ಕತ್ತೆ ಆಗಲಿ, ದನ ಆಗಲಿ, ಹಸು ಕರುಗಳಾಗಲಿ, ತುಂಬ ತೊಂದರೆ ಆಗ್ತಾಯಿದೆ ಜನಸಾಮಾನ್ಯರಿಗೆ. ಮೊನ್ನೆ ಇಲ್ಲೊಬ್ಬರು ಬಿದ್ದು ಸಮಸ್ಯೆ ಮಾಡ್ಕೊಂಡಿದ್ದಾರೆ, ಅವನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ತಾರ್ ಕುದುರೆ ಮತ್ತು ದನಗಳ ಕಾಟ ರೋಡ್ಗಳಲ್ಲಿ ತುಂಬ ಹಾವಳಿ ಆಗ್ತದೆ. ಎಲ್ಲಿಂದ ಬರ್ತವೆ, ಹೇಗೆ ಹೋಗ್ತವೆ ಅನ್ನೋದು ಗೊತ್ತಿಲ್ಲ. ವೆಹಿಕಲ್ ಟೂ ವೀಲರ್ಸ್ ಅಂತೂ ಭಾಳ ರಗಳೆ ಆಗ್ತಾಯಿದೆ. ದಯಮಾಡಿ ನೋಡಿ ಅದ್ರ ಬಗ್ಗೆ ಏನು ಕ್ರಮ ತೊಗೊತೀರ ನೋಡಿ, ಕ್ರಮ ತೊಗೊಂಡು ಒಂದು ರಕ್ಷಣೆ ಕೊಡಿ. ಇಲ್ಲಾಂತಾರೆ ಅವು ಸಾಯ್ತವೆ, ಈ ಕಡೆ ನಾವು ಸಾಯ್ತೀವಿ, ಎರಡು ಯಾರೂ ಉಳಿಯುವಂಥ ಪರಿಸ್ಥಿತಿ ಬರಲ್ಲ. ದಯವಿಟ್ಟು ಅದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತೊಗೊಂಡು ಮಾಡಿದರೆ ಅನುಕೂಲ ಆಗುತ್ತೆ ಜನಗಳಿಗೆ. ದಯವಿಟ್ಟು ಮಾಡಿ ಸರ್ ಅದನ್ನು. ಕುದುರೆಗಳು ಶಿವಮೊಗ್ಗದಲ್ಲಿ ಜಾಸ್ತಿ ಆಗಿದೆ, ಅದರಿಂದ ಟೂ ವೀಲರ್ಗಾಗಿರ್ಬೋದು, ಫೋರ್ ವೀಲರ್ಗಾಗಿರ್ಬೋದು ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಅದಕ್ಕೆ ಯಾರು ವಾರಸ್ದಾರ್ ಇದಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ರೋಡಲ್ಲಿ ಕುದುರೆಗಳದಂತರೂ ಸುಮಾರು, ಈಗ ಮೊನ್ನೆ ಬೊಮ್ಮನಕಟ್ಟೆ ಹತ್ರ ಒಂದು ಪ್ರಾಬ್ಲಮ್ ಆಯಿತು. ರೋಡಲ್ಲಿ ಹೋಗ್ತಾ ಇರೋ ಟೂ ವೀಲರ್ಸ್ನವ್ರಿಗೆ ಅಡ್ಡ ಬಂದು ಆ ಸ್ಪೀಡಾಗಿ ಕುದುರೆ ಬರೋ ಸ್ಪೀಡಿಗೆ ಅವಾಯ್ಡ್ ಆಗಲ್ಲ, ಮೈ ಮೇಲೆ ಬರತ್ತದು. ಆ ಥರ ದನಗಳದೂ ತುಂಬ ಅವಳಿ ಆಗಿದೆ ರೋಡಲ್ಲೆಲ್ಲ, ಆಕ್ಸಿಡೆಂಟ್ ಎಲ್ಲ ಅದರಿಂದನೇ ತುಂಬ ಆಗ್ತಾ ಇದೆ. ಎಲ್ಲ ಪ್ರಾಣಿಗಳನ್ನ ಬಿಟ್ಬಿಟ್ಟು ಜನಗಳು ಭಾರಿ ತೊಂದರೆ ಕೊಡ್ತಿದ್ದಾರೆ, ವೆಹಿಕಲ್ ಆಕ್ಸಿಡೆಂಟ್ ಎಲ್ಲ ಆಗ್ತಿದ್ದಾವೆ. ಹಾಗಾಗಿ ಸಂಬಂಧಪಟ್ಟವರು ಒಂಚೂರು ಇದನ್ನು ಗಮನ ಹರಿಸ್ಬೇಕು. ಮತ್ತೆಲ್ಲ ನೋಡ್ರು ಎಲ್ಲ ಕಡೆಯೂ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ, ಭಾರಿ ತೊಂದರೆ ಆಗ್ತಿದೆ. ಗೃಹ ಮಂತ್ರಿಗಳು ಯಾರು ಮಂತ್ರಿಗಳಿದ್ದಾರೆ ಅವರು ಸ್ವಲ್ಪ ಇದನ್ನು ಗಮನ ಹರಿಸ್ಬೇಕು. ಅಂದರೆ ಇವಾಗ ಇವಾಗ ರೋಡಲ್ಲಿ ದನಗಳು ಕುದುರೆಗಳು ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ರೋಡಲ್ಲಿ ಓಡಾಡಬೇಕಾದ್ರೆ ನಾಳೆ ದಿನ ಯಾವುದೋ ಕುದುರೆನೋ ಒಂದು ಸಡನ್ನಾಗಿ ವೆಹಿಕಲ್ಸ್ಗಳು ಹೋಗ್ತಾ ಇರುತ್ತೆ, ಒಂದೇ ಸಲ ಸಡನ್ನಾಗಿ ಅಡ್ಡ ಬರುತ್ತೆ, ಅಡ್ಡ ಬಂದಿದ್ದ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗೋದು, ನಮಗೂ ಪ್ರಾಬ್ಲಮ್ಮು ಅವುಗಳಿಗೂ ಪ್ರಾಬ್ಲಮ್ಮು. ಮತ್ತು ಅದುಗಳಿಗೆ ಫೀಡಿಂಗ್ ಕೂಡ ಹೌದು. ಈ ದನಗಳಿಗೆ ಫೀಡಿಂಗ್ ಏನಾಗ್ತಿದೆ, ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ಲಾಸ್ಟಿಕ್ ತಿಂದು 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 ಎಲ್ಲ ಹೊಟ್ಟೆ ಉಬ್ಬಿಸ್ಕೊಂಡು ಅವುಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇಲ್ಲಿ ಸಿಟೀಲಿ ಅವಕ್ಕೆ ಫೀಡಿಂಗ್ ಕೂಡ ಸಿಗೋಲ್ಲ ಕರೆಕ್ಟಾಗಿ. ಸೊ ಈ ಥರ ಸುಮಾರು ಸಮಸ್ಯೆಗಳಾಗ್ತಾ ಇದೆ.